ಹಲೋ ಸರ್. ಹಲೋ ಹಲೋ ಮೇಡಮ್. ಹಲೋ, ನಿಮ್ಮ ಹೆಸರು? ಅನಿತಾ ಅಡಿಗ ಅಂತ. ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಬಿ ಎಸ್. ಪ್ರಸನ್ನ ಕುಮಾರ್ ಬಿ ಎಸ್. ಓಕೆ, ಇವತ್ತು ಯಾವ ಸಾಂಗನ್ನು ಆರಿಸ್ಕೊಂಡಿದ್ದೀರಾ? ಇವತ್ತು ನಾವು ರವಿವರ್ಮನ ಕುಂಚದ ಕಲೆಯೇ ಬಲೆ ಸೊಸೆ ತಂದ ಸೌಭೇಗ ಚಿತ್ರದಿಂದ ಆರಿಸ್ಕೊಂಡಿದ್ದೀವಿ. ಸೂಪರ್ಬ್ ಆಗಿರುವಂಥ ಸಾಂಗ್, ಸೂಪರ್ಬ್ ಲಿರಿಕ್ಸ್. ಹೌದು, ಖಂಡಿತ. ಓಕೆ, ಹಾಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ಅಂದಾಗೆ ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಬನಶಂಕರಿ ಸೆಕೆಂಡ್ ಸ್ಟೇಜಿಂದ ಬರ್ತಾ ಇದ್ದೀನಿ. ನಾನು ಚಿಕ್ಕಲ್ಸಂದ್ರದಿಂದ ಬರ್ತಾ ಇದ್ದೀನಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಕೋಆಪರೇಟಿವ್ ಬ್ಯಾಂಕಲ್ಲಿ ಆಫೀಸರ್ ಆಗಿದ್ದೀನಿ. ಓಕೆ. ನಾನು ಹೌಸ್ ವೈಫ್. ಓಕೆ. ಮನೇಲಿ ಅಂದರೆ ಹಾಡುಗಳನ್ನು ಜಾಸ್ತಿ ಕೇಳುವಂತಹ ಹವ್ಯಾಸ? ಹಾಂ, ತುಂಬಾ ಹಾಡಿನ ಹುಚ್ಚು ಜಾಸ್ತಿ ನನಗೆ. ಓಕೆ. ಹಂಗಾಕೆ ಹೋಗಿ ಮನೆಯಲ್ಲಿ ಟೈಮ್ ಪಾಸ್ಗೆ ನಂಗೆ ಹಾಡು ಒಂದಿದ್ದು ಬಿಟ್ಟರೆ ಮತ್ತೆ ಏನೂ ಬೇಡ. ಖಂಡಿತವಾಗ್ಲೂ ಸಂಗೀತ ಒಂದಿದ್ದು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೇನು ಬೇಡ ಅನ್ನೋ ಥರ. ಅನ್ನೋ ಥರ. ಓಕೆ, ನೀವಿಬ್ರು ಹಾಡಕ್ಕೆ ರೆಡಿ ಇದ್ದೀರಾ? ರೆಡಿ ರೆಡಿ ಇದೀವಿ. ಓಕೆ, ಮ್ಯೂಸಿಕ್ ಪ್ಲೀಸ್. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು, ಕವಿ ಕಲ್ಪನೆ ಕಾಣುವ ಕೆಲುವಿನ ಜಾಲವು, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಉಯ್ಯಾಲೆಯ ಹಾಡಿನಲ್ಲಿವ ರೂಪಸಿ, ಉಯ್ಯಾಲೆಯ ಹಾಡಿನಲ್ಲಿವ ರೂಪಸಿ, ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ನಡುವೆ ನಗುವ ಕೋಮಲೆ, ಹೂ ರಾಶಿಯ ನಡುವೆ ನಗುವ ಕೋಮಲೆ, ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು, ಕವಿಕಲ್
ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಆ ಆಲಾಪನೆಗಳು ಸ್ವಲ್ಪ ಆಫ್ ಬಿಟ್ಟಲ್ಲಿತ್ತು, ಕಷ್ಟ ಅದು ತಗೊಳ್ಳೋದು. ಅಷ್ಟೊಂದು ನಾಲೆಜ್ ಇಲ್ಲದೆ ಇದ್ದವರಿಗೆ ಆ ಒಂದು ಬಿಟ್ಟಲ್ಲಿ ತಗೊಳ್ಳೋದು ತುಂಬ ಕಷ್ಟ, ಆದರೂ ತುಂಬ ಚೆನ್ನಾಗಿ ನೀವು ಹಾಡಿದ್ರಿ. ಥ್ಯಾಂಕ್ ಯು. ತುಂಬ ಸಂತೋಷ ಆಯಿತು. ನೀವಂತೂ ಖಂಡಿತವಾಗ್ಲೂ ಫುಲ್ ಹಾಡಲ್ಲಿ ಮಿಂಚಿಂಗು. ಥ್ಯಾಂಕ್ಸ್ ಮೇಡಮ್. ಹೇಗನ್ನಿಸ್ತು ನಿಮಗೆ ಇಲ್ಲಿ ಹಾಡಿ? ಇವತ್ತಿನ ಪಿ ಬಿ ಶ್ರೀನಿವಾಸ್ ಅವರ ಒಂದು ವಿಶೇಷ ಸಂಚಿಕೆಯಲ್ಲಿ ಹಾಡಿ ಹಾಡಿದ್ರಿ, ಪಿ ಬಿ ಶ್ರೀನಿವಾಸ್ ಅವರ ಹಾಡು, ಹೇಗನ್ನಿಸ್ತಾ ಇದೆ? ನಿಜವಾಗಲು ಇಂಥ ಅಂಥ ಮಹಾನ್ ಕಲಾವಿದನ ನೆನಪಿಗಾಗಿ ಇಂಥ ಒಂದು ವೇದಿಕೆಯಲ್ಲಿ ಹಾಡೋದಂದರೆ ಅದು ನಮ್ಮ ಭಾಗ್ಯ ಅಂತ ನೆನ್ಕೋತೀವಿ. ಖಂಡಿತವಾಗ್ಲೂ. ಅಂದಹಾಗೆ ನೀವು ಹೇಗೆ ಬಂದ್ರಿ ಈ ಕಾರ್ಯಕ್ರಮಕ್ಕೆ? ನನಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇರೋದ್ರಿಂದ ಟಿ ವಿಲಿ ಯಾವುದೇ ಚಾನಲ್ ಯಾವುದೇ ಸಂಗೀತ ಕಾರ್ಯಕ್ರಮ ಇದ್ರೂ ನೋಡ್ತಾ ಇರ್ತೀನಿ. ಹಾಗೆ ಸಿ ಬೆಂಗಳೂರು ನೋಡ್ತಾ ಇರುವಾಗ ಈ ಥರ ಕರೋಕೆ ಪ್ರೋಗ್ರಾಮ್ ಇದೆ, ಸಂಗೀತ ನಾಲೆಜ್ ಇಲ್ದಿದ್ದವರು ಬರ್ಬೋದು, ವಯಸ್ಸು ವಯೋಮಿತಿ ಇಲ್ಲ, ಹಾಗೆ ಹೀಗೆ ಎಲ್ಲ ನೋಡ್ತಾ ಇದ್ದೆ. ಸರಿ, ಅರವಿಂದ್ ಸತೀಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಆಡಿಷನ್ಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಸೆಲೆಕ್ಟ್ ಆಗಿ ಈಗ ಇಲ್ಲಿ ವೇದಿಕೆಯಲ್ಲಿದ್ದೀವಿ. ನೀವಂತೂ ನನಗೆ ಟಿ ವಿ ನೋಡುವ ಹವ್ಯಾಸ ಇದೆ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಮನೇಲೇ ಇರಕ್ಕೆ ಹೋಗಿ ನನಗೆ ಟಿ ವಿಲಿ ಯಾವುದೇ ಒಂದು ಹಾಡಿನ ಪ್ರೋಗ್ರಾಮ್ಗಳು ಬರ್ತಾ ಇದ್ರೆ ನಾನು ಯಾವುದನ್ನು ಮಿಸ್ ಮಾಡಲ್ಲ. ಇದನ್ನು ಕೂಡ ನಾನು ಹಾಗೆ ಸಿ ಬ್ಯಾಂಗ್ಳೂರ್ ಚಾನಲ್ ನೋಡ್ತಾ ನೋಡ್ತಾ ನನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಾಯಿತು. ಸೊ ಬಂದಿದ್ದೀನಿ. ಅದರಲ್ಲೂ ಇವತ್ತಿನ ಪಿ ಬಿ ಶ್ರೀನಿವಾಸ್ ಸ್ಪೆಷಲಲ್ಲಿ ಹಾಡೋದು ದೊಡ್ಡ ಇದು ನಮ್ಮದು. ಆ್ಯಕ್ಚುಲಿ ಅವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ, ಬಟ್ ಆ ದುಃಖ ಇದೆ, ಬಟ್ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ. ನಿಮಗೆ ಪಿ ಬಿ ಶ್ರೀನಿವಾಸ್ ಅವ್ರು ಹಾಡಿರುವಂಥ ಯಾವ ಹಾಡು ಇಷ್ಟ? ಅವ್ರ ಹಾಡು ಯಾವ್ದು ಇಷ್ಟ ಇಲ್ಲ ಅಂತ ಯಾವ್ದು ಹೇಳೋಕ್ಕಾಗತ್ತೆ. ಅವ್ರು ಹಾಡಿದ ಎಲ್ಲ ಹಾಡುಗಳು ತುಂಬ ಇಷ್ಟ. ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕು ಅಂದಂಗೆ ಹಾಗಾಗುತ್ತೆ ನಿಜವಾಗ್ಲೂ. ಹೌದು. ಓಕೆ, ಆದರೂ ಅದರಲ್ಲಿ ಯಾವುದೋ ಒಂದು ಹಾಡು ಏನಿರುತ್ತೆ ಅಂದರೆ ತುಂಬ ಹಾರ್ಟಿಗೆ ಟಚ್ ಆಗಿರುತ್ತೆ ಅಂತ ಒಂದು ಹಾಡು ಯಾವುದು? ಅದರಲ್ಲಿ ನೀ ಬಂದು ನಿಂತಾಗ ನಿಂತು ನಿನ್ನಕ್ಕಾಗ ನನಗೆ ತುಂಬ ಇಷ್ಟವಾದ ಸಾಂಗ್ ಅದು. ನಮಗೋಸ್ಕರ ಒಂದು ಲೈನ್ ಅನ್ನು ಹಾಡೋಕ್ಕಾಗತ್ತಾ? ಖಂಡಿತ ಮೇಡಮ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀವು ಮುಂದಿನ ಹಾಡಿಗೆ ಬರ್ತೀರಾ ನಮ್ಮೊಂದಿಗೆ, ಅವತ್ತು ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋಣ ಆಗ. ಖಂಡಿತ. ಅಂದಹಾಗೆ ಇನ್ಫ್ಯೂಷನ್ ಮೀಡಿಯಾಟೆಕ್ ಹಾಗೂ ಸಿ ಬೆಂಗಳೂರು ಈ ಸರ್ಟಿಫಿಕೇಟನ್ನು ನಿಮಗೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಥ್ಯಾಂಕ್ಸ್. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ವೀಕ್ಷಕರೇ, ಇನ್ನೊಬ್ಬ ಗಾಯಕರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ.